ಅಣ್ಣ ಒಳಗ್ ಬಾರೋ. ನಾನು ಯಾವ ತಂಗಿ ಮನೆಗೂ ಬಂದಿಲ್ಲಮ್ಮ, ಈ ಏರಿಯಾ ಮತದಾರನಾಗಿ ಎಂ ಎಲ್ ಎ ಸಾಹೇಬ್ರು ನೋಡೋದಕ್ಕೆ ಬಂದಿದ್ದೀನಿ. ಅವ್ರ ಹತ್ರ ಮಾತಾಡ್ಬೇಕು ನಾನು. ಅಲ್ಲಿ ನಮ್ಮನ್ನೆಲ್ಲ ಮನೆಯಿಂದ ಹೊರಗೆ ಹಾಕ್ಸಿ ಇಲ್ಲಿ ಒಳಕರಿತಾ ಇದ್ದೀರಾ ಸರ್? ಅಬ್ಬಿ ಯಾಕಪ್ಪ ಹೀಗೆಲ್ಲ ಮಾತಾಡ್ತಿದ್ಯ? ಒಳಗ್ ಬಾ, ಮಾತಾಡೋಣ ಬಾ. ಬೇಡ ಅತ್ತೆ, ನಾನು ನೆಂಟಸ್ತನ ಮಾಡಕ್ ಬಂದಿಲ್ಲ. ಅಧಿಕಾರನ ಉಪಯೋಗಿಸ್ಕೊಂಡು ನಮ್ಮಂತ ಅಮಾಯಕರ ಮೇಲೆ ಹಠ ಸಾಧಿಸ್ತಾ ಇದಾರಲ್ಲ ಈ ಎಂ ಎಲ್ ಎ ಸಾಹೇಬ್ರು, ಇವ್ರ ಹತ್ರ ನ್ಯಾಯ ಕೇಳಕ್ ಬಂದಿದ್ದೀನಿ. ಯಾರ ಹತ್ರ ಮಾತಾಡ್ತಿದ್ದೀನಿ ಅಂತ ಪರಿಜ್ಞಾನ ಇದೆಯಾ? ಮೊದಲು ನೆಟ್ಟಿಗೆ ಮಾತಾಡೋದನ್ನ ಕಲಿ. ಅಪ್ಪ ಮಕ್ಕಳು ಎಲ್ಲ ಒಂದೇ ತರ ಆಗ್ಬಿಟ್ಟಿದ್ದೀರ. ನಮ್ ಹೊಟ್ಟೆ ಉರಿತಾ ಇದೆ ಸ್ವಾಮಿ. ನಾವು ನಮ್ಮ ಮನೆ ಹೆಣ್ಮಕ್ಳು ಇಲ್ಲಿದ್ದಾರೆ, ಜಗಳ ಬೇಡ ಮನಸ್ತಾಪ ಬೇಡ ಅಂತ ಸಹಿಸ್ಕೊಂಡು ಬರ್ತಾನೆ ಇದೀವಿ. ದಿನೇ ದಿನೇ ನಿಮ್ ದ್ವೇಷ ಜಾಸ್ತಿ ಆಗ್ತಾನೆ ಇದೆ. ಅಣ್ಣ ಯಾರು ದ್ವೇಷ ಸಾಧಿಸಿದ್ರು? ಇದುವರೆಗೂ ಆಗಿದ್ದ ಯಾವುದು ಉದ್ದೇಶ ಇಟ್ಕೊಂಡು ಮಾಡಿದ್ದಲ್ವೋ? ಓ ದೊಡ್ಡ ಮನೆ ಸೊಸೆ ಆಗ್ಬಿಟ್ಟೆ ಅಂತ ಮಾವನ್ ಪರವಾಗಿ ನಿಂತ್ಬಿಟ್ಟಿಯಮ್ಮ. ಓ ಹಾಗಾದ್ರೆ ಪೊಲಿಟಿಷಿಯನ್ ಮನೆ ಮಾತ್ರ ಹೇಗೆ ಉಳ್ಕೊಂತು? ಒಬ್ಬೊಬ್ರಿಗೂ ಅನ್ನೋ ನ್ಯಾಯನಾ? ಅವರು ಸ್ಟೇ ಆರ್ಡರ್ ತಂದಿದಾರಪ್ಪ, ಒಂದಿನ ಹೆಚ್ಚು ಕಮ್ಮಿ ಅಷ್ಟೇ, ಅವ್ರ ಮನೇನೂ ಹೋಗತ್ತೆ. ಸುಳ್ಳು, ಎಲ್ಲ ಸುಳ್ಳು, ಎಲ್ಲ ನಮ್ ಕಣ್ಣಿಗೆ ಮಣ್ಣಿರ್ಚೋ ನಾಟಕ. ದೊಡ್ಡ ದೊಡ್ಡವ್ರ ಮನೆ ಉಳಿಸ್ತೀರಾ, ನಮ್ಮಂತವ್ರ ಮನೆ ಓಡಿಸಿ ಜೀವ ತೆಗಿತೀರಾ? ವೈದ್ಯಕ್ಕೆ ಜಾಸ್ತಿ ಮಾತಾಡ್ತದೆ, ನೀವು ಕಲ್ಸ್ಬಿಡಿ ನಮ್ಮ ಮೊದ್ಲು ಕಲ್ಸು. ಹೋಗಲ್ಲ ರೀ, ನಮ್ ಕಷ್ಟಕ್ಕೆ ಹೆಗ್ಲಿ ಕೊಡ್ತೀರಾ ಅಂತಾನೆ ನಿಮ್ಗೆ ಓಟ್ ಹಾಕಿ ಗೆಲ್ಸಿರೋದು. ನಿಮ್ ಬೇಡ ಬೇಸ್ಕೊಳಕ್ಕೆ ನಮ್ಮನ್ ಬಲಿ ಕೊಡ್ತೀರಾ ಅಂದ್ರೆ ನಾನ್ ಸುಮ್ನೆ ಬಿಡಲ್ಲ, ನನಗ್ ನ್ಯಾಯ ಸಿಗ್ಲೇಬೇಕು. ಅಣ್ಣ ನಿಮ್ ಕೈ ಮುಗಿತೀನಿ, ಮಾವ ಇದನ್ನ ಬೇಕು ಅಂತ ಮಾಡಿರಲ್ವೋ? ಆ ರಾಜಕಾಲುವೆ ವಿಷಯನ ನಾನು ಪೇಪರ್ ಅಲ್ಲಿ ಓದಿದೀನಿ, ಈ ಸಮಸ್ಯೆಗೆ ಮಾವ ಕಾರಣ ಅಲ್ಲ. ನೀನ್ ಸ್ವಲ್ಪ ಸಮಾಧಾನವಾಗಿ ಮಾತಾಡೋ. ಏನ್ ಸಮಾಧಾನ? ಅಲ್ಲಿ ನಮ್ಮನೆ ಹತ್ಕೊಂಡು ಉರಿತಾ ಇದೆ, ಬಂಗ್ಲೆಯಲ್ಲಿ ಕೂತ್ಕೊಂಡು ದರ್ಬಾರ್ ಮಾಡೋರ್ಗೆ ನಮ್ಮಂತ ಸಂಕಟ ಅರ್ಥ ಆಗಲ್ಲ. ಸರ್ಕಾರಿ ಜಾಗದಲ್ಲಿ ಒತ್ತುವರಿ ಮಾಡಿ ಮನೆ ಕಟ್ಬಿಟ್ಟು ಇಲ್ಲಿ ಬಂದು ಕಿರಿಕಿರಿ ಮಾಡ್ತಿದ್ಯಾ ನನಗೆ? ನಾನು ಯಾವತ್ತು ನ್ಯಾಯದ ಪರವಾಗಿರೋನು? ನೀನು ಓಟ್ ಹಾಕ್ಬಿಡಿದ್ಯಾ ಅಂತ ನಿನ್ ಮನೆ ಉಳಿಸ್ಕೊಟ್ಬಿಡಕ್ಕಾಗತ್ತಾ? ಬೇಡ, ನನ್ನ ಮನೆ ಸರ್ಕಾರಿ ಜಾಗದಲ್ಲಿ ರಾಜಕಾಲುವೆಯಲ್ಲಿ ಇದ್ದಿದ್ರೆ ನಾನೇ ಮುಂದೆ ನಿಂತು ಕೆಡುತ್ತಾ ಇದ್ದೆ. ಇವಾಗ್ಲೂ ಅಷ್ಟೇ, ನಿಮ್ಮ ಮನೆ ಏನಾದ್ರೂ ರಾಜಕಾಲುವೆ ಜಾಗದಲ್ಲಿ ಇದ್ದಿದ್ರೆ ನಾನೇ ಮುಂದೆ ನಿಂತು ಕೆಡಿಸ್ತೇನೆ.